ಎರಡನೇ ಪಿಯುಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಸುಮಾರು 6,30,000 ಮಕ್ಕಳು ಈ ಪರೀಕ್ಷೆಯಲ್ಲಿ ಹಾಜರಾಗ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಕೂಡ ಅವರವರದೇ ಕನಸು, ಅದಕ್ಕೋಸ್ಕರ ಅವರವರದೇ ಪಟ್ಟಿರುವ ಪರಿಶ್ರಮ, ಇದೆಲ್ಲ ನಾನು ಕಂಡಿದ್ದೀನಿ, ನೋಡಿದ್ದೀನಿ, ಅರ್ಥ ಆಗಿದೆ ನನಗೆ. ಈ ಪರೀಕ್ಷೆ ಸುಸೂತ್ರವಾಗಿ ನಡೀಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಆಸೆ. ಒಟ್ಟಾರೆ ಇದರದು ಆ ಮಕ್ಕಳ ಹಿತವನ್ನ ಕಾಪಾಡಬೇಕು. ಮತ್ತೆ ಇಂಥ ಸಂದರ್ಭದಲ್ಲಿ ಕೆಲವರು ಇದ್ದಾರೆ, ವದಂತಿಗಳನ್ನ ಹರಡೋದ್ರಲ್ಲಿ ಅವ್ರಿಗೇನೋ ಆನಂದ. ಅಲ್ಲಿ ಇಲ್ಲಿ ಕಾಯ್ತಂತೆ, ಇಲ್ಲಿ ಕಾಯ್ತಂತೆ, ಅಲ್ಲಿ ಆ ಪೇಪರ್ ಸಿಕ್ಬಿಡ್ತಂತೆ ಅಂತ ವದಂತಿಗಳನ್ನ ಹರಡ್ತಾರೆ. ಮತ್ತೆ ಇದು ಸಾಮಾಜಿಕ ಜಾಲತಾಣದ ಕಾಲ. ಸೊ ನಮ್ಗೆ ಏನಾದ್ರು ಸಿಕ್ಕ ತಕ್ಷಣ ಅದನ್ನ ಫಾರ್ವರ್ಡ್ ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು ಅಂತ ಇನ್ನ ಕೆಲವರಿಗೆ ಅನಿಸುತ್ತೆ. ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಡ್ತೀನಿ, ಆ ಮಕ್ಕಳ ಮನಸ್ಥಿತಿನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಸುದ್ದಿ ಸಿಕ್ಕಿದ್ರು ಕೂಡ ಅದರ ನಿಖರತೆನ ನಾವು ರುಜುವಾತ್ ಮಾಡ್ಕೊಂಡ ಮೇಲೆ ಅದನ್ನ ಮುಂದಿನ ಕೆಲಸ ಮಾಡೋಣ. ಸೊ ನಿಖರತೆ ಗೊತ್ತಿಲ್ಲದೇನೆ ನಾವು ಶೇರ್ ಮಾಡೋದು, ಫಾರ್ವರ್ಡ್ ಮಾಡೋದು, ದಯವಿಟ್ಟು ಮಾಡೋದು ಬೇಡ. ಯಾಕಂದ್ರೆ ವದಂತಿಗಳು ವದಂತಿಗಳೇ, ಮತ್ತೆ ಆ ವದಂತಿಗಳನ್ನ ಮಾಡೋ ಒಂದು ವರ್ಗ ಇದೆ. ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನಾವು ಇವಾಗಲೇ ಚರ್ಚೆ ಮಾಡಿದ್ದೀವಿ. ಅಂಡ್ ಈ ಬಾರಿ ವದಂತಿಗಳು ಹರಡೋರು ಸಿಕ್ಕಾಕೊಂಡಾಗ ನಮಗೆ ಅವರಿಗೆ ಬಹಳ ತಕ್ಕ ಸೂಕ್ತ ಕಠಿಣ ಕ್ರಮ ಅವರಿಗೆ ನಿಶ್ಚಯ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ, ನಮ್ಮ ಮಕ್ಕಳವರು ಅವರು ನಿಶ್ಚಿಂತೆಯಿಂದ ಪರೀಕ್ಷೆ ಬರೀಲಿ, ಆತ್ಮವಿಶ್ವಾಸದಿಂದ ಬರೀಲಿ. ಅವರಿಗೆ ಪರೀಕ್ಷೆಯಲ್ಲಿ ಆ ಹಾಲಿನಲ್ಲಿ ಸುಸೂತ್ರ ಬರಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಪ್ರಶ್ನಪತ್ರಿಕೆಗಳು ಕೂಡ ಕಳೆದ ಕೆಲವು ವರ್ಷಗಳಿಂದ ನಾವೇನು ಅನುಸರಿಸ್ತಾ ಬಂದಿದ್ದೀವಿ ಆ ವ್ಯವಸ್ಥೆ, ಆ ವ್ಯವಸ್ಥೆನ ಇನ್ನಷ್ಟು ಗಟ್ಟಿ ಮಾಡಿದ್ದೀವಿ, ಇನ್ನಷ್ಟು ಬಿಗಿ ಮಾಡಿದ್ದೀವಿ. ಸೊ ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರದು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಮ್ಮ ಇಲಾಖೆಯವರು ಕೂಡ ಬಹಳ ಪರಿಶ್ರಮ ಪಡ್ತಿದ್ದಾರೆ. ನಾನು ಕೈ ಮುಗಿದು ಎಲ್ಲಾನು ಕೂಡ ಕೇಳ್ಕೊಳ್ತೀನಿ, ವದಂತಿಗಳನ್ನ ಹರಡೋದಕ್ಕೆ ಯಾರು ಕೂಡ ಸಹಕಾರ ಕೊಡಬಾರದು, ಯಾರು ಕೂಡ ಸಹಾಯ ಮಾಡೋದು. ಗೊತ್ತಾದ್ರೆ ಅವ್ರು ಯಾರು ಆ ಸುದ್ದಿ ಕೊಡ್ತಾರೆ ಅಂತ ಅಂತವ್ರನ್ನ ನಾವು ಬಯಲಿಗೆ ಎಳಿಬೇಕು. ಮಕ್ಕಳು ಧೈರ್ಯದಿಂದ ಹೋಗ್ಲಿ, ಆತಂಕ ಪಡೋ ಒಂದು ಸ್ಥಿತಿ ಬೇಡ. ಸೊ ಈ ಸಮಯದಲ್ಲಿ ನಾನು ಮಾಧ್ಯಮದವ್ರನ್ನ, ಸಾಮಾಜಿಕ ಮಾಧ್ಯಮದವ್ರನ್ನ, ಜಾಲತಾಣದವ್ರನ್ನ, ನನ್ನ ಎಲ್ಲ ಗೆಳೆಯರಿಗೆ ಕೇಳ್ಕೊಳ್ಳೋದು, ಆ ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ ಮಾಡೋಣ. ಯಾವುದೂ ಕೂಡ ಸುಳ್ಳು ಸುದ್ದಿ ಅವರ ಮನಸ್ಸನ್ನ ಕೆಡಿಸೋದು ಬೇಡ. ಮತ್ತೆ ಈ ರೀತಿ ಆದಾಗ ಸಂಬಂಧಪಟ್ಟವರಿಗೆ ತಿಳಿಸೋದಕ್ಕೆ ಸಹಾಯ ಮಾಡಿ. ಎರಡನೇ ಪಿಯುಸಿ ಪರೀಕ್ಷೆ ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ವಿಘ್ನ ಇಲ್ಲದೇನೆ ಅದು ಪೂರ್ಣಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಇದಕ್ಕೆಲ್ಲರೂ ಕೂಡ ಸಹಕಾರ.